ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಏನು ಬಿಗ್ ಬಾಸ್ ಅಂತೇಳಿ ಒಂದು ಶೋ ಇತ್ತು, ಆ ರಿಯಾಲಿಟಿ ಶೋನ ವಿನ್ನರ್ ಆದಂಥ ಶ್ರೀಯುತ ಕಾರ್ತಿಕ್ ಜೀರೋ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಸಂತೋಷವಾಗಿ ನಮ್ಮ ಮನೆಗೆ ಬಂದಿದ್ದಾರೆ, ಅದು ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಶ್ರೀಯುತ ಕಾರ್ತಿಕ್ ಜೀರೋ ಅವ್ರ ಜೊತೆಯಲ್ಲಿ ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರನ್ನ ನೋಡೋದಕ್ಕೆ ನಾವು ಬೆಂಗಳೂರಿಗೆ ಹೋದ್ರೆ ಅವ್ರು ಸಿಗದೇ ಇರ. ಅದಲ್ಲದೇ ಬಹಳ ಸರಳ ವ್ಯಕ್ತಿ, ಒಂದು ಮೃದು ಸ್ವಭಾವದ ಒಂದು ಗುಣ. ಯಾರನೇ ಆಗಲಿ ಮೇಲು ಕೀಳು ಅನ್ನೋ ಒಂದು ಭೇದ ಇದೆ, ಎಲ್ಲರ ಜೊತೆ ಒಂದು ಬೆರೆಯುವಂಥ ಒಂದು ಒಳ್ಳೆ ವ್ಯಕ್ತಿ. ಅದಕ್ಕೆ ಅವರು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹುಣಸೂರಲ್ಲಿ. ಇವರು ಧರಿಸಿರೋ ಒಂದು ಉಡುಗೆನೇ ಒಂದು ಏನೋ ಒಂದು ಮನಸ್ಸಿಗೆ ಖುಷಿ. ಯಾಕೆಂದರೆ ಸಾಮಾನ್ಯ ಜನರಂತೆ ಎಲ್ಲರ ಜೊತೆ ನನ್ನ ಮಿಂಗಲ್ ಆಗ್ತಿರುವಂಥ ಕಾರ್ತಿಕ್ ಜಿಗೆ ಮತ್ತೊಮ್ಮೆ ನಮ್ಮ ಒಂದು ಮಿತ್ರರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಂದೆರಡು ಮಾತಿನಲ್ಲಿ ಹೇಳೋದಾದರೆ ಸರ್, ತಾವು ಸಣ್ಣವರಿಂದ ಇಲ್ಲಿ ತನಕ ಬೆಳೆದು ಬಂದ ಬಗ್ಗೆ ಒಂದೆರಡು ಮಾತಿನಲ್ಲಿ, ಒಂದೆರಡು ನಿಮಿಷದಲ್ಲಿ ನಮ್ಮ ವೀಕ್ಷಕರಿಗೆ. ಎರಡು ಮಾತಲ್ಲಿ ಬೆಳೆದು ಬಂದು ಹೇಳೋಕ್ಕಾಗಲ್ಲ. ನಾನು ಮಿಡ್ಲ್ ಕ್ಲಾಸ್ ಬಾಯ್, ಹುಟ್ಟಿದ್ದು ಚಾಮರಾಜನಗರ, ಬೆಳೆದಿದ್ದು ಮೈಸೂರು, ಇವಾಗ ಬೆಂಗಳೂರು. ಇಡೀ ಕರ್ನಾಟಕಕ್ಕೆ ಒಂದು ರೇಂಜ್ಗೆ ಪರವಾಗಿಲ್ಲ, ಗೊತ್ತಿದೆ. ಇನ್ನು ನೆಕ್ಸ್ಟು ಇನ್ನು ಮುಂದಿನ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡಬೇಕು ಅನ್ನೋದು ಒಂದು ಆಸೆ. ಸರ್, ನೀವು ಡೋಲೋ ಅನ್ನೋ ಒಂದು ಚಿತ್ರದಲ್ಲಿ ನಾಯಕನಾಗಿ ನಟನೆ ಮಾಡಿದ್ರು, ಅದಕ್ಕೆ ಬಹಳಷ್ಟು ಪುರಸ್ಕಾರಗಳು ಬಂತು, ಪ್ರಶಸ್ತಿಗಳು ಬಂತು. ನಿಮ್ಮ ಒಳ್ಳೆಯ ನಟನೆಗೂ ಸಹ ಒಂದು ಪುರಸ್ಕಾರ ಸಿಕ್ತು. ಆದರೂ ಸಹ ಅದು ಜನಗಳಿಗೆ ಹತ್ತಿರ ಆಗುವಂಥ ಎಲ್ಲ ಹಳ್ಳಿಗಳಲ್ಲಾಗಲಿ, ಒಂದು ನಗರ ಪಟ್ಟಣಗಳಲ್ಲಾಗಲಿ ಬಿಡುಗಡೆ ಆಗಲಿಲ್ಲ. ಒಳ್ಳೆ ಚಿತ್ರ ಅಂತೇಳಿ ಜನಗಳ ಮನಸ್ಸಿನಲ್ಲಿ ಉಳಿತು ಸರ್. ಅದ್ರ ಬಗ್ಗೆ ಹೇಳ್ಬೋದಲ್ಲಿ ಸರ್, ನನಗೆ ಅದೊಂದು ಒಳ್ಳೆ ಆಪರ್ಚುನಿಟಿ ಇದು ಡೊಳ್ಳು. ಅದು ಅಂದರೆ ನಮ್ಮ ಕಲೆ ಸಂಸ್ಕೃತಿ ಬಗ್ಗೆ ಒಂದು ಸಿನಿಮಾ ಮಾಡೋದು ನನಗೆ ಸಿಕ್ಕಿರೋದಂತ ಒಂದು ಇಟ್ಸ್ ಲಕ್ ಅಂತ ಹೇಳ್ತೀವಿ. ಲಕ್ಕಿಂದ ಮಾಡಿದೆ, ಅದಕ್ಕೆ ಏನೇನು ಮೆಡಿಕೇಶನ್ ಮಾಡಬೇಕು, ಏನೇನು ಎಫರ್ಟ್ಸ್ ಹಾಕಬೇಕು ಎಲ್ಲ ಹಾಕಿದ್ದೆ. ಸೊ ಸಿನಿಮಾನೂ ಹಾಗೆ ಇತ್ತು, ಜನ ಇಷ್ಟಪಟ್ಟರು. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಸುಮಾರು ಒಂದು 23 ರೆಕಗ್ನೈಸೇಷನ್ ಸಿಕ್ಕಿದೆ. ನ್ಯಾಷನಲ್ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂದಿದೆ. ಸರ್, ನೀವು ಬಿಗ್ ಬಾಸ್ಗೆ ಆಯ್ಕೆ ಆಗಿ, ಬಿಗ್ ಬಾಸ್ಗೆ ಆಯ್ಕೆ ಆಗಿದ್ದು 2 ದಿನದ ಮುಂಚೆ ಮಾತ್ರ ತಮ್ಗೆ ಗೊತ್ತಾಯ್ತು ಅಂತ ಅನ್ನಿಸ್ತಲ್ಲ ಸರ್? ಹಿಂದಿನ ದಿನ ಗೊತ್ತಾಗ ಅಷ್ಟು ಬೇಗ ನೀವು ಪ್ರಿಪೇರ್ ಆದ್ರಿ. ಏನು ಕೊನೆಯಲ್ಲಿ ಬಂದಂಥವ್ರು ಕೊನೆಯಲ್ಲಿ ಅಂದರೆ ಮೊದಲಿಗೆ ಉಳಿತಾರೆ ಅನ್ನೋದಕ್ಕೆ ಕಾರ್ತಿಕ್ ಜಿನೇ ಒಂದು ಉದಾಹರಣೆ. ಅಂಥ ಒಂದು ಒಳ್ಳೊಳ್ಳೆ ಅಭಿನೇತ್ರಿಯರ ಬಗ್ಗೆ, ಒಳ್ಳೆ ಒಳ್ಳೆ ನಟರ ಮಧ್ಯದಲ್ಲಿ ಇವತ್ತು ಕಾರ್ತಿಕ್ ಜಿರವರು ಅಲ್ಲಿಗೆ ವಿನ್ನರ್ ಆಗಿ ಇಲ್ಲಿ 50 ಲಕ್ಷ ಹಣ ಗೆದ್ರು ಅನ್ನೋದಕ್ಕಿಂತ ಎಲ್ಲರ ಜೊತೆನಲ್ಲಿ ಮಿಂಗಲ್ ಆಗಿದ್ದು, ಎಲ್ಲರಿಗೂ ಮಾದರಿ ಆಗಿದ್ದು ನಮ್ಗೆ ಭಾಳ ಖುಷಿ ಸರ್. ಆ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್ ಎರಡು ಮಾತಲ್ಲಿ ಅಲ್ಲ, ಅದು ನೀವು ಎರಡು ಮಾತು ಎರಡು ಮಾತು ಅಂತ ಹೇಳಿದ್ರೆ ಎರಡು ಮಾತಲ್ಲಿ ಯಾವುದು ಆಗಲ್ಲ. ಅಂದ್ರೆ ಅದೊಂದು ದೊಡ್ಡ ಒಂದು ಅನುಭವ, ಲೈಫ್ ಟೈಮ್ ಅನುಭವ ನನಗೆ ಅದು ಸಿಕ್ಕಿರುವಂಥದ್ದು. ಇಡೀ ಈಗ ಹೊರಗಿನ ಜಗತ್ತಲ್ಲಿ ಹೆಂಗೆ ಅಂತಂದ್ರೆ, ನಾವು ಮೊಬೈಲು ಎಲ್ಲರ ಜೊತೆ ಕನೆಕ್ಟ್ ಆಗಿರ್ತೀವಿ, ಫ್ಯಾಮಿಲಿ ಜೊತೆ ಚಿಕ್ಕ ವಯಸ್ಸಿಂದ ಕನೆಕ್ಟ್ ಆಗಿರ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ಹಂಗಲ್ಲ, ಎಲ್ಲ ಹೊಸ ಮುಖ ಪರಿಚಯಗಳು ಎಲ್ಲರೂ ನೋಡಿರ್ತೀವಿ, ಫಿಲಮಲ್ಲಿ ನೋಡಿರ್ತೀವಿ, ಯೂಟ್ಯೂಬಲ್ಲಿ ನೋಡಿ, ಇನ್ಯಾವುದೋ ಈವೆಂಟಲ್ಲಿ ಪ್ರೋಗ್ರಾಮಲ್ಲಿ ನೋಡಿರ್ತೀವಿ. ಅಲ್ಲಿ ಹೋದಾಗ ಅವ್ರ ವ್ಯಕ್ತಿತ್ವಗಳ ಬಗ್ಗೆ ಗೊತ್ತಾಗುತ್ತೆ, ಅವ್ರ ಜೊತೆ ಸಮಯ ಕಳಿತೀವಿ. ಸೊ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಅದು 5 ಬೆರಳು ಒಂದೇ ರೀತಿ ಇರಲ್ಲ ಅನ್ನೋ ಹಾಗೆ 17 ಜನದ ವ್ಯಕ್ತಿತ್ವ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಜೊತೆ ಸಮಯ ಕಳೆದು ಭಾರಿ ಕಷ್ಟದ ಇದು. ಸೊ ಅಲ್ಲಿ ಇದ್ದಿದ್ದು ಸಾಕಷ್ಟು ಕಲ್ತಿದ್ದಿದೆ, ಸಾಕಷ್ಟು ತಪ್ಪು ಮಾಡಿದ್ದೀನಿ ಅಂತ ಕಲ್ತಿದ್ದೀನಿ. ಒಳ್ಳೆ ಅನುಭವ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸರ್. ಅದನ್ನ ನೋಡಿದ್ಮೇಲೆ ಇವತ್ತು ಕಾರ್ತಿಕ್ ಜೀರವರು ಲೋಕೇಶ್ ಬಾಬು ಅವರು ಮನೆಗೆ ಬಂದಿದ್ದಾರೆ, ಒಂಟಿಯಾಗಿ ಬಂದಿದ್ದಾರೆ. ನಿಮ್ಮನ್ನ ಅದು ಜಂಟಿಯಾಗಿ ನೋಡಬೇಕು ಅಂತಂದ್ರೆ ಬೆಳ್ಗಳು ಒಂದು ಹಬ್ಬ ಅನ್ಸುತ್ತೆ. ಯಾಕಂದ್ರೆ ಟಿವಿಗಳಲ್ಲೇ ಕಾರ್ತಿಕ್ ಜೀರವರನ್ನ ಎಲ್ಲರೂ ನೋಡ್ತಾ ಇದ್ರು. ಇವತ್ತು ನೇರವಾಗಿ ನಮ್ಮ ಹುಣಸೂರಿಗೆ ಬಂದಿದ್ದಾರೆ, ಹಾಗೇನೆ ನಾವು ನಮ್ಮ ಎಲ್ಲ ನಿಮ್ಮ ಅಭಿಮಾನಿಗಳು ಸೇರಿ ಕಾರ್ತಿಕ್ ಜೀನ ಜೊತೆಯಲ್ಲಿರೋದನ್ನ ನಾನು ನೋಡಕ್ಕೆ ಇಷ್ಟಪಡ್ತೇನೆ ಸರ್. ಒಂದು ಸಿಹಿ ಸುದ್ದಿ ಏನಾದ್ರು ಕೊಡುವಂತ ಚಾನ್ಸಸ್ ಇದೆಯಾ ಸರ್? ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ ಸರ್, ಹೇಳಿದಾಗ ಸದ್ಯಕ್ಕಾಗ್ತಾರೆ, ನಿಮ್ಮ ತಾಯಿಯವರು ಬಹಳ ಸಂಪ್ರದಾಯಸ್ಥರು, ನಮ್ಗೆ ಗೊತ್ತಿರೋ ಹಾಗೆ, ನಾವೆಲ್ಲ ಒಂದ್ ಕಡೆ ಓದಿರೋದು ಮತ್ತೆ ಕೇಳಿರೋ ಹಾಗೆ. ಹಾಗೇನೆ ಇವತ್ತು ಇಷ್ಟೊಂದು ಒಳ್ಳೆ ಹೆಸರು ತಗೊಂಡ್ಮೇಲೆ ಕಾರ್ತಿಕ್ ಜಿ ಅವರು, ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಇದಾರಾ ಸರ್, ನಿಮ್ಮ ಸಂಗಾತಿ ಆಗ್ಬೇಕು ಅಂತ ಇರೋದು? ಇಲ್ಲ, ಅದರಲ್ಲೇ ಇಲ್ಲ. ಮತ್ತೆ ನಿಮ್ಮ ವೈವಾಹಿಕ ಜೀವನ, ವೈವಾಹಿಕ ನೀವು ಇಷ್ಟಪಟ್ಟಿದ್ದು ಅಥವಾ ನಿಮ್ಮ ಹಿರಿಯರು ಇಷ್ಟಪಟ್ಟದ್ದು ಅಂತ ಆಗ್ಬೋದು ಸರ್? ನಾನು ಇಷ್ಟಪಟ್ಟರು ಹಿರಿಯರು ಇಷ್ಟಪಡಿಸ್ಬಿಟ್ಟೆ ಮದುವೆ ಆಗ್ತೀನಿ.
ಹಂಗಿದ್ರೆ ಮಾತ್ರ ಆಗಲ್ಲ. ನಿಮ್ಮ ಕುಟುಂಬದ ಬಗ್ಗೆ ನಾವು ಕೇಳಿದ್ದೀವಿ, ಕೆಲವು ಪತ್ರಿಕೆಗಳಲ್ಲಿ ಓದಿದ್ದೀವಿ, ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ತಮ್ಮ ತಾಯಿಯವ್ರನ್ನ ತಮ್ಮ ಸಹೋದರಿಯರನ್ನ ನೀವೆಷ್ಟು ಪ್ರೀತಿಸ್ತೀರಿ, ಹಾಗಿರ್ತೀರಿ ಅಂತ. ಅದೇ ರೀತಿ ಅಭಿಮಾನಿಗಳನ್ನು ಬಹಳಷ್ಟು ಜನ ತಗೊಂಡಿದ್ದೀರಿ ನೀವು. ಕೊನೆಯ ತನಕ ಕಾರ್ತಿಕ್ ಜಿಜರವರು ಇದೇ ಒಂದು ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರ ಜೊತೆ ಇಲ್ಲಿ ಎಲ್ಲರನ್ನೂ ಗಣನೆಗೆ ತಗೊಳ್ಳಿ ಅಂತೇಳಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ನಿಮ್ಮ ಆಶಿಸ್ತ ಸರ್ ಎರಡು ಮಾತು ನಮ್ಮ ಚಾನಲ್ ಬಂದು ತಮ್ಮ ಸತಿ ಈಗಾಗಲೇ ಒಂದು ವರ್ಷದಿಂದ ಹೇಳಿದೆ ನಮ್ಮ ಚಾನಲ್ ಬಗ್ಗೆ ಎರಡು ಮಾತು. ನಮ್ಮ ಮಗ ಉದಯ ತಮ್ಮ ಮನೆಯಲ್ಲಿ ಇದ್ದಾಗ ಈಗ ಹೇಳೋದಾದ್ರೆ ಸರ್, ಇವತ್ತು ನಮ್ಮ ಚಾನಲ್ಲು ಹೆಚ್ಚು ಕಡಿಮೆ 15,000 ವೀಕ್ಷಕರನ್ನ ಹೊಂದಿದೆ. ಸೂಪರ್. ಅವ್ರಿಗೆಲ್ಲ ಹೇಳ್ತೀನಿ ಅನ್ನೋದಾದ್ರೆ ದಯವಿಟ್ಟು ಎರಡು ಮೆಸೇಜ್ ಕೊಡಿ ಸರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕಾರ್ತಿಕ್ ಮಹೇಶ್. ಸೊ ಮಿತ್ರರ ಮಿತ್ರ ಒಂದು ವಿಷಯದಲ್ಲಲ್ಲ, ಜಗತ್ತಿನಲ್ಲಿ ನಡೆಯೋ ಎಲ್ಲ ಬೇರೆ ಬೇರೆ ವಿಷಯಗಳನ್ನು ಇವರು ನಿಮಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೀಕ್ಷಕರೇ. ಮತ್ತೆ ಒಳ್ಳೆಯ ಒಂದು ವಿಷಯಗಳೊಂದಿಗೆ ಒಳ್ಳೆಯ ಸಂಚಿಕೆಗಳೊಂದಿಗೆ ನಾನು ನಿಮ್ಮ ಲೋಕೇಶ್ ಬಾಬು ಭೇಟಿ ಆಗ್ತಾ ಇದ್ದೀನಿ ಅಂತ ನಮ್ಮ ಜೊತೆ ಮಾತನಾಡಿದಂಥ ಕಾರ್ತಿಕ್ ಭಾಯ್ ಅವರಿಗೆ ನಮ್ಮ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.